ಜನರನ್ನ ವಂಚಿಸಲು ಯತ್ನಿಸುತ್ತಾ ಇದ್ದ ಮೂವರು ಬುಡುಬುಡಕೆಯವರನ್ನ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ತುಮಕೂರಿನ ರಾಜೀವ್ ಗಾಂಧಿ ನಗರದಲ್ಲಿ ಈ ಘಟನೆ ನಡೆದಿದೆ. ನೇಲಮಂಗಲ ಮೂಲದ ಐವರು ಬುಡುಬುಡಕೆಯವರು ಪೂಜೆ ಮಾಡಿಸಿದ್ರೆ ನಿಮ್ಮ ಸಂಕಷ್ಟ ಪರಿಹಾರವಾಗುತ್ತೆ ಅಂತ ಪುಂಗಿ ಬಿಡ್ತಾ ಇದ್ರು. ಜನರನ್ನ ಯಾಮಾರಿಸಿ ಕೆಲವರಿಂದ ಹಣ ಒಡವೆ ಕಸಿದು ಪರಾರಿಯಾಗ್ತಾ ಇದ್ರು. ಇದು ಗೊತ್ತಾಗಿದ್ದೇ ತಡ ರೊಚ್ಚಿಗೆದ್ದ ಸಾರ್ವಜನಿಕರು ಬುಡುಬುಡಕೆಯವರ ಗ್ರಹಚಾರ ಬಿಡಿಸಿದ್ರು. ಒದೆ ತಿಂದವರು ನಾಗಮಂಗಲ ಮೂಲದವರು ಅಂತ ಹೇಳಲಾಗಿದೆ. ಐವರ ಪೈಕಿ ಮೀನುಕುಮಾರ್, ದೇವರಾಜು ಹಾಗೂ ಶಿವಲಿಂಗಪ್ಪ ಅನ್ನೋರನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದ್ದು ಇನ್ನಿಬ್ಬರು ಪರಾರಿಯಾಗಿದ್ದಾರೆ. ಎಲ್ಕೊಂಡಾಗಿ ಒಂದು ಜೊತೆ ವಾಲೆ ಮಾಂಗಲ್ಯ ಸರ ಕಂಬಿದು ಮಾರಿಸ್ಕೊಟ್ರು. ಅದಕ್ಕಷ್ಟೇ ಗಾನ ಕೊಟ್ಟಿತ್ತು ನನಗೆ. ನಮ್ಮ ಹುಡುಗ ಹೋಗ್ಬಿಡ್ತು ನಮ್ಮಮ್ಮ ಅಂತ ತಿಳ್ಕೊಂಡು ನಮ್ಮ ಎತ್ತಾಕ ಬಂದಿತ್ತು. ನನ್ನ ಮೈಸೂರು ಬ್ಯಾಂಕಿಂದ ಒಂದು ವರ್ಷ ಆಯಿತು, ಅವಾಗಲೂ ಕೊಟ್ಟ ತುಕಾಲೆಗೆ ಯಾರು ಕಿವಿಗೆ ಹಾಕೊಳ್ಳಿಲ್ಲ. ಯಾರೋ ಕಳತನ ಮಾಡಿಬಿಟ್ಟು ಹೋಗಿದ್ರಂತೆ, ಅವ್ರ ಪಾರ್ಟಿ ಸಿಕ್ಕಿಲ್ಲ, ನಾವು ಹೋಯ್ತಾ ಇದ್ದೋ ಸರ್, ನಮ್ಗೆ ಹಿಡ್ಕೊಂಡು ಹೊಡೆದು ಈ ರೀತಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದಿದ್ದಾರೆ ಸರ್. ನಮ್ಗೆ ಗೊತ್ತಿಲ್ಲ ಸರ್ ಏನು ಮಾಡಿದ್ರು, ನಮಗಂತೂ ಗೊತ್ತಿಲ್ಲ ಸರ್.